ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಮಂಗಲಾ ಭಟ್ ಸವಿ ಸವಿ ಕಿಚನ್. ನಾನು ಸುಮಂಗಲಾ ಭಟ್. ಈ ದಿನ ನಾನು ತುಂಬ ಡಿಫ್ರೆಂಟಾಗಿ ಹಸಿರು ಬಟಾಣಿ ಹಾಕಿ ಹಲಸಿನಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೆಸಿಪಿನ ನೀವು ಒಮ್ಮೆ ಮಾಡಿ ನೋಡಲೇಬೇಕು, ಅಷ್ಟು ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್, ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದವರು ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದ ಬೆಲ್ ಐಕಾನ್ ಸಹ ಪ್ರೆಸ್ ಮಾಡಿ. ಆಗ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲ್ಗೆ ವಿಡಿಯೋ ಮಾಹಿತಿ ಬರುತ್ತೆ. ಆಗ ನಾನು ಹಾಕಿದ ರೆಸಿಪಿ ನಿಮಗೆ ಮಿಸ್ ಆಗಿ. ಹಲಸಿನಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್, ನಾನು ಇಲ್ಲಿ ಒಂದು ಎಳೆ ಹಲಸಿನಕಾಯಿ ತೊಗೊಂಡಿದ್ದೀನಿ. ಸಣ್ಣ ಸಣ್ಣ ಸೊಳೆ ಆದ ಹಲಸಿನಕಾಯಿ ಸಹ ತೊಗೊಳ್ಬೋದು. ಮತ್ತು ಒಂದು ಬೌಲ್ ಹಸಿ ಬಟಾಣಿ ತೊಗೊಂಡಿದ್ದೀನಿ. 2 teaspoon ಆಗುವಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ಹಾಗೆಯೇ 1 teaspoon ಆಗುವಷ್ಟು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ. ಮತ್ತು 1/2 teaspoon ಜೀರಿಗೆ ತೊಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಮೆಂತ್ಯೆ ತೊಗೊಂಡಿದ್ದೀನಿ, 1/4 teaspoon ಆಗುವಷ್ಟು. ಮತ್ತು ಸ್ವಲ್ಪ ಸಾಸಿವೆ ಕಾಳು ತೊಗೊಂಡಿದ್ದೀನಿ. ಸ್ವಲ್ಪ ಹುಳಸೆ ಹಣ್ಣು ತೊಗೊಂಡಿದ್ದೀನಿ, ಇದನ್ನು ನೆನೆಸಿಟ್ಕೊಳ್ಬೇಕು. ಹಾಗೆಯೇ ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ, ಸ್ವಲ್ಪ ಇಂಗು ತೊಗೊಂಡಿದ್ದೀನಿ. ಹಾಗೆಯೇ 2 ಚಕ್ಕೆ 2 ಲವಂಗ ತೊಗೊಂಡಿದ್ದೀನಿ. ಮತ್ತು 1 ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಜಾಸ್ತಿ ತೆಂಗಿನಕಾಯಿ ಬೇಕಾಗುತ್ತೆ, ಇದನ್ನು ತುರ್ಕೊಳ್ಬೇಕು ಈಗ. ಹಾಗೆಯೇ ಎಣ್ಣೆ ತೊಗೊಂಡಿದ್ದೀನಿ. ನೋಡಿ, ಇವಿಷ್ಟು ಬೇಕಾಗುವ ಇಂಗ್ರೀಡಿಯೆಂಟ್ಸ್. ಮೊದಲಿಗೆ ಹಲಸಿನಕಾಯಿ ಹೆಚ್ಕೊಳ್ಳೋಣ. ಹೆಚ್ಚಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಇದನ್ನು ಹೆಚ್ಚಿದ ಕೂಡಲೇ ಮೇಣ ಸುರಿಯುತ್ತೆ. ಅದಕ್ಕಾಗಿ ನಾವು ಕೆಳಗಡೆ ಇದು ನ್ಯೂಸ್ ಪೇಪರ್ ಹಾಕ್ಕೊಳ್ಬೇಕು. ಈಗ ನೋಡಿ, ಮೇಣ ಸುರಿತಾ ಇದೆ. ಕಾಯಿ ಜುಟ್ಟಿಂದ ಅಥವಾ ವೈಟ್ ಪೇಪರಿಂದ ಇದನ್ನು ಒರೆಸ್ಕೊಳ್ಬೇಕಾಗುತ್ತೆ. ಮೇಣ ಎಲ್ಲ ತೆಗೆದಾದ್ಮೇಲೆ ಅದರ ಸಿಪ್ಪೆಯನ್ನು ನಾನು ಈಗ ತೆಗಿತಾ ಇದ್ದೀನಿ. ನೋಡಿ, ನಾನು ಪಕ್ಕದಲ್ಲಿ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ. ಈ ರೀತಿ ಹೆಚ್ಚೋದಕ್ಕಿಂತ ಮುಂಚೆ ಮೊದಲೇ ನಾವು ಒಂದು ಬೌಲಲ್ಲಿ ಸ್ವಲ್ಪ ನೀರು ಇಟ್ಕೊಳ್ಬೇಕಾಗುತ್ತೆ. ಇದರ ಸಿಪ್ಪೆ ಗಟ್ಟಿ ಇರುತ್ತೆ, ನಿಧಾನವಾಗಿ ಜಾಗ್ರತೆಯಾಗಿ ಹೆಚ್ಕೊಳ್ಬೇಕು. ನೋಡಿ, ಈ ರೀತಿ ಗಟ್ಟಿ ಇರುತ್ತೆ. ಅದು ನೋಡಿ ಎಷ್ಟು ಗಟ್ಟಿ ಇದೆ ಅಂತ. ಈ ದಪ್ಪಗೆ ತೆಗಿಬೇಕು, ಅದ್ರ ಹಸಿರು ಎಲ್ಲ ಹೋಗಬೇಕು. ಬಿಳಿ ಭಾಗ ಬರೋ ತನಕ ಅದನ್ನು ಕೆತ್ತಬೇಕಾಗುತ್ತೆ. ನೋಡಿ, ಈ ರೀತಿ ಕೆತ್ತಿಕೊಳ್ಬೇಕು. ನೋಡಿ, ಎಲ್ಲ ಸಿಪ್ಪೆ ಕೆತ್ತಿಯಾಗಿದೆ. ಈಗ ಇದ್ರನ್ನ 2 ಭಾಗ ಮಾಡ್ತಾ ಇದ್ದೀನಿ. ನೋಡಿ, ಅದರ ಮಧ್ಯದಲ್ಲಿ ಒಂದು ಹುಂಗ್ ಅಂತ ಇರುತ್ತೆ, ನಾವು ಇದಕ್ಕೆ ಹುಂಗ್ ಅಂತ ಕರಿತೇವೆ. ನೋಡಿ, ಈ ಹುಂಗನ್ನು ತೆಗಿಬೇಕು, ಇದು ತಿನ್ಲಿಕ್ಕೆ ಬರೋದಿಲ್ಲ. ಈ ರೀತಿ ಆ ಹುಂಗ್ ಮಧ್ಯದಲ್ಲಿರೋದನ್ನು ತೆಗಿಬೇಕು. ಎಲ್ಲದನ್ನು ಅದ್ರ ಮಧ್ಯದಲ್ಲಿರೋ ಹುಂಗನ್ನೆಲ್ಲ ಕ್ಲೀನಾಗಿ ತೆಕ್ಕೊಂಡು ಅದನ್ನು ಈ ರೀತಿ ಹೆಚ್ಕೊಳ್ಬೇಕು. ಹೆಚ್ಕೊಂಡು ಆದ ತಕ್ಷಣ ನಾವು ಇದಕ್ಕೆ ನೀರಿಗೆ ಹಾಕ್ಕೊಳ್ಬೇಕು, ಯಾಕೆಂದರೆ ನೀರಿಗೆ ಹಾಕಲಿಲ್ಲ ಅಂದರೆ ಇದು ಕಪ್ಪಾಗುತ್ತೆ. ಎಳೆದಿದೆ, ಎಳೆದು ತುಂಬಾ ಚೆನ್ನಾಗಾಗುತ್ತೆ. ಅಥವಾ ನೀವು ಸ್ವಲ್ಪ ಸಣ್ಣ ಸಣ್ಣದು ಬೀಜ ಇದ್ದಿದ್ದನ್ನು ತೊಗೊಳ್ಬೋದು, ಅದನ್ನು ಚೆನ್ನಾಗಿರುತ್ತೆ. ಈಗ ಸ್ಟೋವ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ, ಅದಕ್ಕೆ ಹಸಿರು ಬಟಾಣಿ ಹಾಕ್ತಾ ಇದ್ದೀನಿ. ಹಾಗೆಯೇ ನೀರಲ್ಲಿ ಹಾಕಿಟ್ಟಂಥ ಹೋಳುಗಳನ್ನು ಸಹ ಹಾಕ್ತಾ ಇದ್ದೀನಿ. ಬಟಾಣಿ ಮತ್ತು ಹೋಳು ಎರಡನ್ನೂ ಒಟ್ಟಿಗೆ ಬೇಯಿಸ್ಕೊಳ್ಬೇಕು, ಎರಡೂ ಬೇಯುತ್ತೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಹಾಗೆಯೇ ಉಪ್ಪು ಹಾಕ್ತಾ ಇದ್ದೀನಿ, 1/2 teaspoon ಇರ್ಬೋದು. ಇದು 1 teaspoon ಎಣ್ಣೆ ಹಾಕ್ತಾ ಇದ್ದೀನಿ. ಹಾಗೆಯೇ ಮುಳುಗುವಷ್ಟು ನೀರು ಹಾಕ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ, ಸ್ಟೋವ್ ಆನ್ ಮಾಡ್ತಾ ಇದ್ದೀನಿ. 2 ವಿಷಲ್ ಹೊಡೆಸಿದ್ರೆ ಸಾಕು, ಹೋಳು ಬೇಯೋ ತನಕ ಮಸಾಲೆ ರೆಡಿ ಮಾಡ್ಕೊಂಡು ಬರೋಣ. ಸ್ಟೌವ್ ಆನ್ ಮಾಡಿ ಹುರಿಲಿಕ್ಕೆ ಸೌಟ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಕೊತ್ತಂಬರಿ ಬೀಜ ಹಾಕ್ತಾ ಇದ್ದೀನಿ, 1 teaspoon ಜೀರಿಗೆ ಹಾಕ್ತಾ ಇದ್ದೀನಿ, 1/2 teaspoon ಮೆಂತ್ಯ ಹಾಕ್ತಾ ಇದ್ದೀನಿ. ಹಾಗೆಯೇ 2 ಸಣ್ಣ ತುಂಡು ಚಕ್ಕೆ ಮತ್ತು 2 ಲವಂಗ ಹಾಕ್ತಾ ಇದ್ದೀನಿ. ಇದನ್ನು ಹುರಿಲಿಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಇದನ್ನು ಸಣ್ಣ ಉರಿಯಲ್ಲಿ 1-2 ನಿಮಿಷ ಹುರ್ಕೊಳ್ಬೇಕು. ಚಟಪಟ ಆಗೋ ತನಕ ಇದನ್ನು ಹುರಿಬೇಕಾಗುತ್ತೆ. ಈ ಚಟಪಟ ಆಗ್ತಾ ಇದೆ, ಇದನ್ನು ಮಿಕ್ಸರ್ಗೆ ಹಾಕೋಣ. ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಇಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೀನಿ, ಹಸಿದ ಹುಳಸೆ ಹಣ್ಣು ಹಾಕ್ತಾ ಇದ್ದೀನಿ. ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರಬೇಕು. ನೋಡಿ, ನುಣ್ಣಗೆ ರುಬ್ಬಿ ಆಗಿದೆ. ಕುಕ್ಕರ್ನಲ್ಲಿ ಬೇಯಿಸಿದ ಬಟಾಣಿ ಮತ್ತು ಹಲಸಿನಕಾಯಿ ಹೋಳನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಅದು ತುಂಬೋಗಿದೆ. ರುಬ್ಬಿದ ಮಸಾಲೆಯನ್ನು ಹಾಕ್ತಾ ಇದ್ದೀನಿ, ಸ್ವಲ್ಪ ಮಿಕ್ಸರ್ಗೆ ನೀರು ಹಾಕಿ ಅದನ್ನು ಹಾಕ್ತಾ ಇದ್ದೀನಿ. ಸ್ಟೌವ್ ಆನ್ ಮಾಡೋಣ, ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಈ ರೀತಿ ಚೆನ್ನಾಗಿ ಬೇಯಬೇಕು. ನೋಡಿ, ಚೆನ್ನಾಗಿ ಬೆಂದಿದೆ. ಇದು 1-2 ನಿಮಿಷ ಚೆನ್ನಾಗಿ ಕುದಿಬೇಕು. ಸಾಂಬಾರು ಕುದಿತಾ ಇದೆಯಲ್ವಾ, ಇದಕ್ಕೆ ಉಪ್ಪು ಸರಿಯಾಗಿದೆಯೋ ಇಲ್ವೋ ನೋಡೋ ಮೆಥಡನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಸುತ್ತಲೂ ಕುದಿ ಬರಬೇಕು, ಹಾಗೆಯೇ ಮಧ್ಯದಲ್ಲೂ ಕುದಿ ಬರಬೇಕು. ನೊರೆ ನೊರೆ ಇರಬಾರ್ದು, ಆಗ ಉಪ್ಪು ಸರಿಯಾಗಿದೆ ಅಂತ. ಇಲ್ಲಿ ನೋಡಿ, ಸ್ವಲ್ಪ ನೊರೆ ನೊರೆ ಕಾಣ್ತಾ ಇದೆ. ನಾವೊಂದು ಸ್ವಲ್ಪ ಉಪ್ಪನ್ನು ಇದಕ್ಕೆ ಸೇರಿಸ್ತೀನಿ. ಈಗ ಉಪ್ಪನ್ನು ಸೇರಿಸ್ತಾ ಇದ್ದೀನಿ,
ನೋಡಿ ಈಗ ಎಲ್ಲ ಕಡೆಗೂ ಕುದಿ ಬಂದಿದೆ, ಮಧ್ಯದಲ್ಲೂ ಕುದಿ ಬಂದಿದೆ, ಉಪ್ಪು ಸಾಕಾಗಿದೆ. ನೀವು ಟೇಸ್ಟ್ ನೋಡಿಕೊಂಡು ನೋಡ್ಕೊಳ್ಬೋದು, ಆದರೆ ಈ ರೀತಿ ನೋಡೋದು ಕಲಿತ್ರೆ ಬೇಗ ಗೊತ್ತಾಗ್ಬಿಡುತ್ತೆ. ಲಾಸ್ಟಿಗೆ ಒಂದು ಒಗ್ಗರಣೆ ಹಾಕೋಣ. ನೋಡಿ ಇದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ, ಸಾಸಿವೆ ಕಾಳು ಹಾಕ್ತಾ ಇದ್ದೀನಿ, ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ. ನೋಡಿ ನಿಮಗೆ ಹಿಂಗೆ ಬೇಡದಿದ್ರೆ ಬೆಳ್ಳುಳ್ಳಿನೂ ಸಹ ಹಾಕ್ಕೊಳ್ಬೋದು. ದೇವರಿಗೆ ಒಂದೆರಡು ಒಣಮೆಣಸು ಹಾಕ್ತಾ ಇದ್ದೀನಿ. ನೋಡಿ ಚಟಪಟ ಹಾಕಿ, ಇದಕ್ಕೆ ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಲಿಲ್ಲ, ನೀವು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ಸಾಂಬಾರು ರೆಡಿಯಾಗಿದೆ, ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಸರ್ವ್ ಮಾಡೋಣ. ನೋಡಿ ಟೇಸ್ಟಿ ಟೇಸ್ಟಿ ಹಲಸಿನಕಾಯಿ ಸಾಂಬಾರು, ಹಪ್ಪಳ, ಪಲ್ಯ ಮತ್ತು ಅಪ್ಪೆ ಹುಳಿ. ಫ್ರೆಂಡ್ಸ್, ಒಮ್ಮೆ ಆದರೂ ಈ ರೀತಿ ಸಾಂಬಾರನ್ನು ಮಾಡಿ ನೀವು ಟೇಸ್ಟ್ ನೋಡಲೇಬೇಕು, ಅಷ್ಟು ರುಚಿಯಾಗಿರುತ್ತೆ. ಈಗ ಸಾಂಬಾರು ಹೇಗಾಗಿದೆ ಅಂತ ನೋಡೋಣ. ತುಂಬಾ ಟೇಸ್ಟಿಯಾಗಿದೆ. ಫ್ರೆಂಡ್ಸ್, ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇ ಕಾಮೆಂಟ್ ಮಾಡಿ. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.